ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಕಿಲೇದರ್ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಚದುರುವಿಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಫಿನೋಮಿನಲ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸೊ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಕೆ ಎಸ್ ಪಿ ಐ ಹಾಗೂ ಇತರ ಎಕ್ಸಾಮ್ಸ್ ಗಳಲ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಫಿನಾಮಿನ ಅಪ್ಲಿಕೇಶನ್ ಕ್ವಶನ್ಸ್ ಯಾವ ಥರ ಕೇಳ್ತಾರಂತ ಸ್ಟಡಿ ಮಾಡ್ತಾ ಹೋಗೋಣ ಸೊ ಎಲ್ರಿಗೂ ಶೇರ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಚದುರುವಿಕೆ ಅಂದ್ರೆ ಏನು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದ್ರೆ ಏನು ಏನಂತಂದು ಹೇಳಿದ್ರೆ ಇವಾಗ ಒಂದು ಬೀಮ್ ಆಫ್ ಲೈಟ್ ಇರುತ್ತೆ ಸೊ ಲೈಟ್ ಏನ್ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಬಡದು ಆಬ್ಜೆಕ್ಟ್ ಏನ್ ಮಾಡುತ್ತೆ ಆ ಲೈಟ್ ಅನ್ನ ಹಿರ್ಕೊಂಡು ಎಲ್ಲಾ ಡೈರೆಕ್ಷನ್ ಗಳಲ್ಲಿ ಅಥವಾ ಅದ್ರದ್ದು ಲೈಟ್ ಪಾತ್ ಏನಾಗಬೇಕಂತ ಹೇಳಿದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ ಈ ಫಾರ್ ಎಕ್ಸಾಂಪಲ್ ನೋಡ್ರಿ ಸೊ ಲೈಟ್ ಏನ್ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಬಡದು ಸೊ ಎಲ್ಲಾ ಡೈರೆಕ್ಷನ್ ಗಳಲ್ಲಿ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಥವಾ ಚದುರುವಿಕೆ ಅಂತ ಕರಿತೀವಿ ಸೊ ನಮ್ ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ಭೂಮಿಯ ಮೇಲ್ಗಡೆ ನೋಡ್ರಿ ಸೊ ಲೇಯರ್ಸ್ ಆಫ್ ಗಾಳಿಗಳಿದಾವೆ ಏರ್ ಲೇಯರ್ಸ್ ಇದಾವೆ ಬೇರೆ ಬೇರೆ ಅಟ್ಮಾಸ್ಫಿಯರ್ ಲೇಯರ್ಸ್ ಇದಾವೆ ಸೊ ಟ್ರೋಪೋಸ್ಪಿಯರ್ ಆಗಲಿ ಸ್ಟ್ರೈಟೋಸ್ಪಿಯರ್ ಆಗಲಿ ಮೀಸೋಸ್ಪಿಯರ್ ಸೊ ಅವುಗಳಲ್ಲಿ ಏನಂದ್ ಹೇಳಿದ್ರೆ ಬೇರೆ ಬೇರೆ ಏರ್ಗಳಿದವ ಗಾಳಿಗಳಿದಾವ ಡೆನ್ಸಿಟಿ ಆಫ್ ಲೇಯರ್ಸ್ ಚೇಂಜಸ್ ಆಗ್ತಾ ಹೋಗುತ್ತಾ ಸೊ ವಾತಾವರಣದಲ್ಲಿ ಏನಾಗತ್ತಂದ್ರೆ ಮಾಲ್ಯುಕ್ಯುಲ್ಸ್ ಗಳಿರ್ತವ ಸೊ ನಾವ್ ಏನ್ ಹೇಳ್ತೇವೆ ಅಂದ್ರೆ ಕೊಲೈಡಲ್ ಪಾರ್ಟಿಕಲ್ಸ್ ಇರ್ತಾವ ಸೊ ಈ ಪಾರ್ಟಿಕಲ್ಸ್ಗಳಿಗೆ ಸೂರ್ಯನ ಬೆಳಕು ಬಂದು ಬಡಿದಾಗ ಸೊ ಏನಾಗತ್ತ ಅಲ್ಲಿ ಸೂರ್ಯನ ಬೆಳಕಿನ ಡೈರೆಕ್ಷನ್ ಏನಾಗತ್ತ ಪಾತ್ ಏನಾಗತ್ತ ಚೇಂಜಸ್ ಆಗ್ತಾ ಹೋಗುತ್ತಾ ಆಯಾ ಪಾರ್ಟಿಕಲ್ ಏನ್ ಮಾಡುತ್ತಾ ಹೀರ್ಕೊಂಡು ಬೆಳಕನ್ನ ಬೇರೆ ಬೇರೆ ಡೈರೆಕ್ಷನ್ ಗಳಲ್ಲಿ ಚದುರಿಸುತ್ತ ಇದನ್ನ ನಾವು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳ್ತೀವಿ ಚದುರುವಿಕೆ ಅಂತ ಹೇಳ್ತೀವಿ ನೋಡ್ರಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ ಹೇಳಿದ್ರೆ ಸೊ ಒಂದ್ ಫಾರ್ ಎಕ್ಸಾಂಪಲ್ ಇವಾಗ ವಾಟರ್ ತಗೊಡ್ರಿ ಒಂದ್ ಗ್ಲಾಸ್ ಅಲ್ಲಿ ಸೊ ವಾಟರ್ ಅಲ್ಲಿ ತಗೊಂಡು ಲೇಸರ್ ಅನ್ನ ಲೇಸರ್ ಬೀಮ್ ಅನ್ನ ಬಿಡ್ರಿ ನಮ್ಗೆ ಏನ್ ಕಾಣಿಸಂಗಿಲ್ಲ ಲೈಟ್ ಇದ್ ಪಾತ್ ಬಟ್ ಅದ್ರ ಅದೇ ಒಂದು ಗ್ಲಾಸ್ ಅಲ್ಲಿ ಮಿಲ್ಕ್ ಅನ್ನ ತಗೊಡ್ರಿ ಹಾಲನ್ನ ತಗೊಂಡಾಗ ಅದ್ರಲ್ಲಿ ಲೇಸರ್ ಬೀಮ್ ಅನ್ನ ಬಿಡ್ರಿ ಲೈಟ್ ಅನ್ನ ಬಿಡ್ರಿ ಅವಾಗ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಪಾತ್ ಕಾಣಿಸುತ್ತ ಬೆಳಕಿನ ಡೈರೆಕ್ಷನ್ ಕಾಣಿಸುತ್ತ ಲೇಸರ್ ಡೈರೆಕ್ಷನ್ ಕಾಣಿಸುತ್ತ ಸೊ ಇದ್ರಲ್ಲಿ ಮಿಲ್ಕ್ ಅಲ್ಲಿ ಅಂತ ಹೇಳಿದ್ರೆ ಕೊಲೈಡಲ್ ಪಾರ್ಟಿಕಲ್ಸ್ ಇರ್ತಾವ ಆ ಪಾರ್ಟಿಕಲ್ಸ್ ಗಳಿಗೆ ಬೆಳಕು ಕೊಲೈಡ್ ಆಗಿ ಏನಾಗತ್ತ ಹೇಳಿದ್ರೆ ಚದುರುವಿಕೆ ಉಂಟಾಗತ್ತ ಸ್ಕ್ಯಾಟರಿಂಗ್ ಆಗತ್ತ ಬೆಸ್ಟ್ ಎಕ್ಸಾಂಪಲ್ ನೋಡಬಹುದು ನೀವು ಮಳೆ ಆಗುವಾಗ ಮೋಡ ಆಗಿರತ್ತ ಅವಾಗ ಏನಾಗತ್ತ ಸೂರ್ಯನ ಬೆಳಕು ಬೆಳಕೇನಾಗತ್ತ ಹೇಳಿದ್ರೆ ಅಲ್ಲಿ ತಡೆ ಹಿಡಿಯುತ್ತ ಸೂರ್ಯ ಒಂಥರ ಏನಾಗತ್ತೆ ಮುಚ್ಚಿಬಿಟ್ಟಂಗೆ ಆಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಡೈರೆಕ್ಷನ್ ಇಲ್ಲಿ ನೋಡಿರ್ಬೋದು ನೀವು ಡಯಾಗ್ರಾಮ್ ಅಲ್ಲಿ ಎಲ್ಲಾ ಡೈರೆಕ್ಷನ್ ಅಲ್ಲಿ ಅಂದ್ರೆ ಬೆಳಕು ಚದುರು ಹೋಗುತ್ತಾ ಇದು ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆಗೋದ್ರಿಂದ ನೋಡ್ರಿ ಎಕ್ಸಾಂಪಲ್ ಗಳನ್ನ ಏನ್ ಮಾಡಿದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ರೆ ಅದೇ ತರ ಮತ್ತೆ ಎಕ್ಸಾಂಪಲ್ ಗಳನ್ನ ಏನ್ ಕೇಳಿದ ಅಂದ್ರೆ ಕ್ವಶನ್ಸ್ ಗಳನ್ನ ಶಾರ್ಟರ್ ವೇವ್ ಇರೋದು ಕಡಿಮೆ ತರಂಗ ದೂರವನ್ನ ಹೊಂದಿರುವ ಮತ್ತು ಹೈ ಫ್ರೀಕ್ವೆನ್ಸಿ ಹೆಚ್ಚು ಆವೃತ್ತಿಯನ್ನ ಹೊಂದಿರುವ ಬೆಳಕು ಹೇಳಿದ್ರೆ ಜಾಸ್ತಿ ಚದ್ರುತ್ತ ಜಾಸ್ತಿ ಚದರಿ ಹೋಗುತ್ತಾ ಅದೇ ತರ ಲಾಂಗರ್ ವೇವ್ ಲೆಂತ್ ಲೋ ಫ್ರೀಕ್ವೆನ್ಸಿ ಉದ್ದನೆಯ ತರಂಗ ದೂರ ಮತ್ತು ಕಡಿಮೆ ಆವೃತ್ತಿಯನ್ನ ಹೊಂದಿರೋದೇನಾಗತ್ತ ಕಡಿಮೆ ಚದುರುವಿಕೆಯನ್ನ ಹೊಂದಿರುತ್ತೆ ಕಡಿಮೆ ಸ್ಕ್ಯಾಟರಿಂಗ್ ಅನ್ನು ಹೊಂದಿರುತ್ತೆ ನೀವು ಇಲ್ಲಿ ನೋಡಿರ್ಬಹುದು ಎಕ್ಸಾಂಪಲ್ಸ್ಗಳು ಗಳು ಇಲ್ಲಿ ಇದಾವ್ ನೋಡ್ರಿ ಸೊ ಬೇರೆ ಬೇರೆ ಕಲರ್ಸ್ಗಳು ಬ್ಲೂ ಕಲರ್ ಜಾಸ್ತಿ ಚದರತ್ತ ಅದಾದ ನಂತರ ಸ್ವಲ್ಪ ಹಸಿರು ಕಲರ್ ಕಡಿಮೆ ಆಗುತ್ತೆ ರೆಡ್ ಕಲರ್ ತುಂಬಾ ಕಡಿಮೆ ಆಗಿ ಏನಾಗುತ್ತೆ ಚದರುತ್ತೆ ಇದನ್ನ ಯಾಕಂತ ಹೇಳಿದ್ರೆ ಕೆಂಪು ಹೈಯೆಸ್ಟ್ ಲಾಂಗ್ ಲೆವೆಲ್ ಲಾಂಗ್ ವೇವ್ ಲೆಂತ್ ಅನ್ನ ಹೊಂದಿರುತ್ತಾ ಆಮೇಲೆ ಬ್ಲೂ ಕಲರ್ ಏನಾಗತ್ತ ಶಾರ್ಟರ್ ವೇವ್ ಲೆಂತ್ ಅನ್ನ ಸೊ ಇವುಗಳ ಮುಖಾಂತರ ನೋಡ್ರಿ ನಮ್ಮ ಆಕಾಶ ನೀಲಿ ಕಾಣಿಸೋದು ಫಸ್ಟ್ ಏನಿದೆ ಆಕಾಶ ನೀಲಿ ಕಾಣಿಸೋದು ಅದಾದ ನಂತರ ನೆಕ್ಸ್ಟ್ ಮಧ್ಯಾಹ್ನ ಸೂರ್ಯ ಬೆಳಗ್ಗೆ ಕಾಣಿಸೋದು ಇಲ್ಲಿ ನೋಡ್ರಿ ಆಕಾಶ ನೀಲಿ ಕಾಣಿಸೋದು ಏನಂತ ಹೇಳಿದ್ರೆ ಸೂರ್ಯ ಹುಟ್ಟುವಾಗ ಏನಾಗತ್ತ ಸೂರ್ಯನ ಬೆಳಕು ಓರೆಯಾಗಿ ನಮ್ಮ ಅಟ್ಮಾಸ್ಫಿಯರ್ ಅನ್ನ ಏನಾಗತ್ತ ಎಂಟ್ರಾಗತ್ತ ಈ ಅಟ್ಮಾಸ್ಫಿಯರ್ ಅಲ್ಲಿ ಡೆನ್ಸಿಟಿ ಆಫ್ ಏರ್ ಲೇಯರ್ಸ್ ಇರೋದ್ರಿಂದ ಅಲ್ಲಿ ಏನಾಗತ್ತ ಚದುರುವಿಕೆ ಉಂಟಾಗತ್ತ ಈ ತರ ಚದರುವಿಕೆ ಉಂಟಾದಾಗ ಬ್ಲೂ ಕಲರ್ ಜಾಸ್ತಿ ಚದುರು ಹೋಗುತ್ತ ಸೊ ಲೋ ಫ್ರಿಕ್ವೆನ್ಸಿ ಇರೋ ಅಂತ ಹೇಳಿದ್ರೆ ನೀವು ಆಗ್ಲೇ ನೋಡಿರ್ಬಹುದು ಸೊ ಲೋ ಫ್ರಿಕ್ವೆನ್ಸಿ ಮತ್ತು ಲಾಂಗರ್ ವೇವ್ ಲೆಂತ್ ಇದ್ದು ಜಾಸ್ತಿ ಚದರಂಗಿಲ್ಲ ಶಾರ್ಟರ್ ವೇವ್ ಲೆಂತ್ ಮತ್ತು ಹೈ ಫ್ರೀಕ್ವೆನ್ಸಿ ಇರೋ ಅಂತ ಹೇಳಿದ್ರೆ ಜಾಸ್ತಿ ಚದ್ ಸೊ ಬ್ಲೂ ಕಲರ್ ಏನಿರುತ್ತ ಶಾರ್ಟರ್ ವೇವ್ ಲೆಂತ್ ಇರೋದ್ರಿಂದ ಇದು ಜಾಸ್ತಿ ಚದ್ರು ಹೋಗುತ್ತಾ ಸೊ ಇದಕ್ಕಿಂತ ಶಾರ್ಟರ್ ಆಗಿರೋ ವೇವ್ಲೆಂತ್ ಗಳು ಲೈಟ್ ಅಂತಂದು ಹೇಳಿದ್ರೆ ಚದುರ ಆಗಲೇ ಹೋಗಿ ಬಿಟ್ಟಿರ್ತಾವ ಅವು ನಮ್ಮ ಕಣ್ಣಿ ಕಾಣಿಸಂಗಿಲ್ಲ ಬ್ಲೂ ಕಲರ್ ಮಾತ್ರ ಏನಾಗತ್ತ ನಮ್ಮ ಕಣ್ಣಿ ಕಾಣಿಸೋದ್ರಿಂದ ಆಕಾಶ ಜಾಸ್ತಿ ಗೀಲೆ ಯಾಕೆ ಅದೇ ತರ ನೋಡ್ರಿ ಮಧ್ಯಾಹ್ನ ಟೈಮ್ ಅಲ್ಲಿ ಸೂರ್ಯ ಏನ್ ಕಾಣಿಸ್ತಾನ ಅಂದ್ರೆ ಬೆಳಕ್ ಕನ್ಸ್ತಾನೆ ಹೇಳಿದ್ರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ನೇರವಾಗಿ ಬೀಳೋದ್ರಿಂದ ಇಲ್ಲಿ ಚದುರುವಿಕೆ ಕಡಿಮೆ ಆಗಿರುತ್ತೆ ಬೆಳಕಿನಲ್ಲಿ ಚದುರುವಿಕೆ ಕಡಿಮೆ ಆಗೋದ್ರಿಂದ ಅದು ಬೆಳಕ್ ಅನ್ಸುತ್ತ ಸೊ ಅದೇ ತರ ನೋಡ್ರಿ ಬೇರೆ ಎಕ್ಸಾಂಪಲ್ ಸಾಗರದ ಆಳ ಸಾಗರದ ಆಳವನ್ನ ಗಮನಿಸಿದಾಗ ಸಾಗರದ ಮೇಲ್ಮೈಯನ್ನ ಗಮನಿಸಿದಾಗ ನಮ್ಗೆ ಏನು ಕಾಣಿಸುತ್ತೆ ನೀಲಿ ಬಣ್ಣ ಕಾಣಿಸುತ್ತೆ ನೀಲಿ ಬಣ್ಣ ಯಾಕೆ ಅಂತಂದು ಹೇಳಿದ್ರೆ ಬ್ಲೂ ಕಲರ್ ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗಿರುತ್ತೆ ಚದುರುವಿಕೆ ಆಗಿರುತ್ತೆ ಸೊ ಅದೇ ತರ ನೋಡ್ರಿ ಬೇರೆ ಎಕ್ಸಾಂಪಲ್ಸ್ಗಳು ಗಳು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಕೆಂಪಾಗಿ ಕಾಣಿಸುತ್ತೆ ಸೂರ್ಯ ಮತ್ತು ಅದರ ಸುತ್ತಮುತ್ತ ಏನಾಗುತ್ತೆ ಅಂತಂದು ಹೇಳಿದ್ರೆ ತುಂಬಾ ಕೆಂಪಾಗಿ ಕಾಣಿಸುತ್ತೆ ವಾತಾವರಣ ಯಾಕಂತಂದೇಳಿದ್ರೆ ಚದುರುವಿಕೆಯಿಂದ ಇಲ್ಲಿ ನೋಡ್ರಿ ರೆಡ್ ಲೈಟ್ ಕೆಂಪು ಲೈಟ್ ಯೂಸ್ ಮಾಡ್ತೀವಿ ರೆಡ್ ಲೈಟ್ ಏನಿರುತ್ತೆ ಲಾಂಗ್ ವೇವ್ಲ್ ಇರುತ್ತೆ ಸೊ ಲಾಂಗ್ ವೇವ್ ಅಂತ ಇರೋದ್ರಿಂದ ಏನಾಗತ್ತಾ ಸು ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ನಮ್ಮ ಭೂಮಿ ಇರುತ್ತಾ ಸೂರ್ಯ ಇಲ್ಲಿ ಸೊ ಜಾಸ್ತಿ ಡಿಸ್ಟೆನ್ಸ್ ಐತೆ ಇಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಅಲ್ಲಿ ಏನ್ ನೋಡ್ರಿ ಸೂರ್ಯನ ಬೆಳಕು ಏನಾಗುತ್ತೆ ಎಲ್ಲಾ ಕಡೆ ಚದರ್ತಾ ಬರುತ್ತೆ ಸೊ ಇಲ್ಲಿ ಶಾರ್ಟರ್ ವೇವ್ ಇರೋವೆಲ್ಲ ಇಲ್ಲಿ ಇದೇ ಪ್ಲೇಸ್ ಅಲ್ಲಿ ಏನಾಗತ್ತ ಚದ್ರ ಹೋಗಿಬಿಡ್ತಾವ ಬಟ್ ಆದ್ರೆ ರೆಡ್ ಕಲರ್ ಲಾಂಗ್ ವೇವ್ ಇರೋದ್ರಿಂದ ನಮ್ ಕಣ್ಣಿಗೆ ರೆಡ್ ಮಾತ್ರ ಕಾಣಿಸುತ್ತಾ ಕೆಂಪು ಮಾತ್ರ ಕಾಣಿಸುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಸೂರ್ಯ ದೂರ ಇರುವಾಗ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಮಯದಲ್ಲಿ ನಮಗೆ ಆ ವಾತಾವರಣ ಮತ್ತು ಸೂರ್ಯ ಏನು ಕಾಣಿಸ್ತಾನ ಕೆಂಪಾಗಿ ಕಾಣಿಸ್ತಾನ ಅದೇ ತರ ನೋಡ್ರಿ ನೆಕ್ಸ್ಟ್ ರೆಡ್ ಲೈಟ್ ಜಾಸ್ತಿ ಚದರಂಗಿಲ್ಲ ರೆಡ್ ಲೈಟ್ ಜಾಸ್ತಿ ಚದರೋದಿಲ್ಲ ಆ ರೀಸನ್ ಇಂದ ನಮ್ ಕರೆಕ್ಟ್ ಆಗಿ ಕಾಣಿಸ್ಬೇಕಂತ ಹೇಳಿ ಟ್ರಾಫಿಕ್ ಸಿಗ್ನಲ್ಸ್ ಗಳಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕೆಂಪು ಲೈಟ್ ಅನ್ನ ಯೂಸ್ ಮಾಡ್ತಾರ ಸ್ಟಾಪ್ಗೋಸ್ಕರ ಕೆಂಪ್ ಲೈಟ್ ಅನ್ನ ಯೂಸ್ ಮಾಡ್ತಾರ ಜಾಸ್ತಿ ದೂರದಿಂದ ನಾವು ಇದನ್ನ ನೋಡ್ಬೋದು ಯಾಕಂತ ಹೇಳಿದ್ರೆ ಚದ್ರ ಹೋಗಂಗಿಲ್ಲ ಈಗ ಬೇರೆ ಯಾವ್ದಾದ್ರು ಲೈಟ್ ಅನ್ನ ಯೂಸ್ ಮಾಡಿದ್ರೆ ಇಲ್ಲಿ ನಾವು ಇಲ್ಲಿದ್ದೀವಿ ಸೊ ಬೇರೆ ಲೈಟ್ ಯಾವ್ದಾದ್ರೂ ಯೂಸ್ ಮಾಡಿದ್ರೆ ಬ್ಲೂ ಕಲರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಇದು ಆಲ್ರೆಡಿ ಚದ್ರು ಹೋಗಿ ಅರ್ಧಕ್ಕೆ ಮಾತ್ರ ಕಾಣಿಸುತ್ತೆ ಬಟ್ ಅದ್ರ ರೆಡ್ ಅನ್ನ ಯೂಸ್ ಮಾಡೋದ್ರಿಂದ ಜಾಸ್ತಿ ದೂರದವರೆಗೂ ನಾವು ಅದನ್ನ ನೋಡ್ಬೋದು ರೀಸನ್ ಅದು ಜಾಸ್ತಿ ಚದರಂಗಿಲ್ಲ ಆಮೇಲೆ ಲಾಂಗ್ ವೇವ್ ಅಂತ ಹೊಂದಿರುತ್ತೆ ಸೊ ಅದೇ ತರ ನೋಡ್ರಿ ತಿರುವುಪಲಕಗಳಲ್ಲಿ ಕಾರ್ನರ್ ಕರು ಅಂತ ಇರುತ್ತೆ ರೋಡ್ ಗಳಲ್ಲಿ ಕಾರ್ನರ್ ಗಳಲ್ಲಿ ಏನ್ ಅಂತ ಹೇಳಿದ್ರೆ ರೆಡ್ ಲೈಟ್ ಅನ್ನ ಯೂಸ್ ನೀವು ಡಯಾಗ್ರಾಮ್ ಅಲ್ಲಿ ನೋಡಿರ್ಬೋದು ಅದೇ ತರ ಕೂಡ ಏನು ಕೂಡ ಏನ್ ಹೇಳಿದ್ರೆ ರೆಡ್ ಲೈಟ್ ಅನ್ನ ಯೂಸ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಜಾಸ್ತಿ ದೂರದವರೆಗೂ ಡ್ರೈವರ್ಸ್ ಗಳಿಗೆ ಚಾಲಕರಿಗೆ ಕಾಣಿಸ್ಬೇಕಂತಂದು ಹೇಳಿ ಸ್ಟಾಪ್ ಸಿಗ್ನಲ್ ಅಥವಾ ಬೇರೆ ಸಿಗ್ನಲ್ ಹೇಳಿ ಯೂಸ್ ಮಾಡ್ತಾರ ತಿರುವು ಫಲಕಗಳಲ್ಲಿ ಅದೇ ತರ ನೋಡ್ರಿ ಬೇರೆ ಬೇರೆ ಡೇ ಟು ಡೇ ಲೈಫಲ್ಲಿ ಎಕ್ಸಾಂಪಲ್ಸ್ಗಳು ಇರ್ತಾವೆ ಲಿಸ್ಟ್ ಮಾಡಿಕೊಡ್ರಿ ಇವುಗಳ ಮೇಲೆ ಏನ್ ಮಾಡ್ತಾರಂತ ಹೇಳಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಶೇರ್ ಮಾಡಿ ಅದೇ ತರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು